ಹಾಯ್, ಎಲ್ಲರಿಗೂ ಎಡಿಯಾಸ್ ಫೋರಮ್ಗೆ ಸ್ವಾಗತ. ನನ್ನ ಹೆಸರು ನವೀನ ಟಿ ಆರ್. ಮುಖ್ಯವಾಗಿ ಇವತ್ತು ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ಒಂದು ಕೋರ್ಸ್ನಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಫಿಸಿಕ್ಸಲ್ಲಾಗಿರ್ಬೋದು, ಕೆಮಿಸ್ಟ್ರಿಲಾಗಿರ್ಬೋದು, ಬಯಾಲಜಿಲಾಗಿರ್ಬೋದು ಮತ್ತು ಈ ಒಂದು ಸಾಮಾನ್ಯ ವಿಜ್ಞಾನಕ್ಕೆ ಪ್ರತಿಯೊಂದರೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾ ಐ ಹೋಪ್ ಬಿಕಾಸ್ ನಾನು ಸೈನ್ಸನ್ನು ಚೆನ್ನಾಗಿ ಹೇಳಬಲ್ಲೆ. ಬಿಕಾಸ್ ಐ ಆಮ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಐ ಕಂಪ್ಲೀಟೆಡ್ ಬಿ ಎಸ್ ಸಿ ಇನ್ ಪಿ ಸಿ ಎಂ ಅಲ್ಲಿ ಮಾಡಿದ್ದೀನಿ. ಮುಖ್ಯವಾಗಿ MSc ಇನ್ ಕೆಮಿಸ್ಟ್ರಿ, ಮಾಸ್ಟರ್ ಡಿಗ್ರಿ ಇನ್ ಕೆಮಿಸ್ಟ್ರಿ ಮಾಡಿದ್ರಿಂದ ಯಾ ಐ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನಿಮಗೆ ಈಸಿ ವೇಯಲ್ಲಿ ನಿಮಗೆ ಈ ಒಂದು ಸೈನ್ಸನ್ನು, ಸಾಮಾನ್ಯ ವಿಜ್ಞಾನವನ್ನು ಅರ್ಥ ಮಾಡಿಸಬಹುದೆಂದು ನಾನು ಭಾವಿಸಿದ್ದೇನೆ. ಎಸ್, ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ದಯವಿಟ್ಟು ನಿಮಗೆ ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಗಳನ್ನು ಹೇಳ್ತಾ ಹೋಗ್ತೇನೆ. ಎಲ್ಲ ಟಾಪಿಕ್ಗಳನ್ನು ಕೆ ಎಸ್ ಲೆವೆಲ್ಗೆ ನಿಮಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇದು ನಾನು ಈ ಒಂದು ಕೋರ್ಸನ್ನು ಮುಖ್ಯವಾಗಿ ಸ್ಟಾರ್ಟ್ ಮಾಡಿರೋದು ಈ ಒಂದು ಕೆ ಎಸ್ ವಿದ್ಯಾರ್ಥಿಗಳಿಗೆ. ನೀವು ಒಂದು ಕೆ ಎಸ್ ಲೆವೆಲ್ಗೆ ಓದಿದ್ರಿ ಅಂತಂದರೆ ಆಟೋಮೆಟಿಕ್ ನೀವು PSI ಆಗಿರ್ಬೋದು, FDA, ST ಎಲ್ಲ ಎಕ್ಸಾಮ್ಸ್ಗಳಿಗೂ ಪ್ರಿಪೇರ್ ಆದಂಗೆನೆ. ಬಿಕಾಸ್ ಪ್ರಿಲಿಮ್ಸ್ ಪೇಪರ್ ಸೆಕೆಂಡಲ್ಲಿ ಈ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಹಲವಾರು ಕ್ವಶನ್ಸ್ಗಳು ನಿಮಗೆ ಅಲ್ಲಿ ಬರ್ತಾ ಇರ್ತವೆ. ಆದ್ದರಿಂದ ನಾವು ಮುಖ್ಯವಾಗಿ ಕೆ ಎಸ್ಗೆ ಸಂಬಂಧಪಟ್ಟಂತೆ ಡೀಪಾಗಿ ಓದ್ತಾ ಹೋಗೋಣ, ಚಾಪ್ಟರ್ ವೈಸ್. ನಿಮಗೆ ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಅಷ್ಟೇ ಹೇಳೋದಿಲ್ಲ, ನಿಮಗೆ ಕಾನ್ಸೆಪ್ಟ್ಗಳನ್ನು ಮಾತ್ರ ಹೇಳುವುದಿಲ್ಲ, ಕಾನ್ಸೆಪ್ಟ್ಗಳನ್ನು ಹೇಳಿ ಅದರ ಮೇಲೆ ಯಾವ ರೀತಿಯಾಗಿ ಕ್ವಶನ್ಗಳನ್ನು ಕೇಳಬಹುದು, ಪಾಸಿಬಿಲಿಟಿ ಯಾವಗಳನ್ನು ಕೇಳಬಹುದು, ಮಲ್ಟಿ ಡೈಮೆನ್ಷನಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಯಾ ಇದನ್ನು ಸ್ಟಡಿ ಮಾಡ್ತಾ ಹೋಗೋಣ. ನಾರ್ಮಲ್ ಆಗಿ ಒಂದು ತಿಂಗಳಿಗೆ ನಾರ್ಮಲ್ ಒಂದು 15 to 20 ವೀಡಿಯೋಸನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಸಹಕಾರ ಕೂಡ ಇರಲಿ. ಮತ್ತು ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಟೆಲಿಗ್ರಾಮ್ ಗ್ರೂಪ್ ಕೆಳಗಡೆ ಲಿಂಕನ್ನು ಕೊಡ್ತೀನಿ, ಯು ಕ್ಯಾನ್ ಗೋ ಟು ದಟ್. ಮುಖ್ಯವಾಗಿ ನಮ್ಮ ಚಾನಲ್ನಲ್ಲಿ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಹಿಸ್ಟ್ರಿ, ಜಿಯೋಗ್ರಫಿ, ಮತ್ತು ಸಂವಿಧಾನ. ಇಪ್ಪ ಲಕ್ಷ್ಮೀಕಾಂತ್ ಪೊರುಟಿನ ಆಲ್ಮೋಸ್ಟ್ ನಾನು ಮಾಡ್ತಾ ಇದ್ದೀನಿ. 22 ಚಾಪ್ಟರ್ಸ್ವರೆಗೂ ಇವತ್ತಿಗೆ ಮಾಡಿದ್ದೀನಿ, ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಲೆಟ್ ಅಸ್ ಸ್ಟಾರ್ಟ್ ಟು ಎಂಜಾಯ್ ದ ಸಬ್ಜೆಕ್ಟ್ ಮಾಡ್ತಾ ಹೋಗೋಣ. ನನ್ನ ಕಡೆಯಿಂದ ನಿಮಗೆ ಎಷ್ಟು ಬೇಕಷ್ಟು ಸಹಾಯವನ್ನು ಮಾಡ್ತೇನೆ. ಎಸ್, ನೀವು ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಕಂಪ್ಲೀಟ್ ಮಾಡೋದಕ್ಕೆ, ಬಟ್ ಸಡನ್ ಆಗಿ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಐ ವಿಲ್ ಕಂಪ್ಲೀಟ್ ಡೆಫಿನೆಟ್ಲಿ. ಯಾ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮುಖ್ಯವಾಗಿ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೋಡ್ತಾ ಹೋಗೋಣ. ಚಾಪ್ಟರ್ 1, ಮ್ಯಾಟರ್ ಅಂಡ್ ಇಟ್ಸ್ ಸ್ಟೇಟ್ಸ್, ದ್ರವ್ಯ ಮತ್ತು ಅದರ ಸ್ಥಿತಿಗಳು. ಸುಮ್ಮನೆ ನಾನು ಕೂಡ ಈ ಒಂದು ವಿಜ್ಞಾನವನ್ನು ಓದಿದೆ ಎನ್ನುವುದಕ್ಕಿಂತ ಆ ವಿಜ್ಞಾನವನ್ನು ಓದಿಕೊಂಡು ನಾನೇನು ತಿಳಿದುಕೊಂಡೆ, ಮತ್ತು ನಿಮ್ಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಡೈರೆಕ್ಟಲ್ಲಿ ಯಾವತ್ತೆ ಕಾರಣ ಕ್ವಶನ್ಗಳಲ್ಲ, ಅದರ ಅಪ್ಲಿಕೇಶನ್ ಮೇಲೆ ಆ ಒಂದು ಕಾನ್ಸೆಪ್ಟ್ ತಿಳ್ಕೊಂಡ ಮೇಲೆ ಆ ಒಂದು ಡೆಫಿನೇಷನ್ ಕೇಳೋದಿಲ್ಲ ನಿಮಗೆ. ಇಲ್ಲಿ ಡಿಗ್ರಿ ಅಲ್ಲ, ಇಟ್ ಇಸ್ ನಾಟ್ ಎ ಡಿಗ್ರಿ. ಆದ್ದರಿಂದ ಡೆಫಿನೇಷನ್ ಕೇಳೋದಿಲ್ಲ, ಅದರ ಅಪ್ಲಿಕೇಶನ್ ಓರಿಯೆಂಟೆಡ್ ಕೇಳ್ತಾರೆ. ಅಪ್ಲಿಕೇಶನ್ ಓರಿಯೆಂಟೆಡ್, ಈಗ ಎಕ್ಸಾಂಪಲ್ಲು ದ್ರವ್ಯಕ್ಕೆ ಸಂಬಂಧಪಟ್ಟಂತೆ ಓದಿದ್ವಿ, ದ್ರವ್ಯಕ್ಕೆ ಸಂಬಂಧ ಮ್ಯಾಟರ್ಗಳಷ್ಟೇ, ಘನ, ದ್ರವ, ಅನಿಲವನ್ನು ಓದ್ತಾ ಹೋದ್ವಿ, ಅವ್ರ ಪ್ರಾಪರ್ಟೀಸ್ಗಳನ್ನ ಓದ್ತಾ ಹೋದ್ವಿ. ಸರಿ, ಇವನ್ನ ಕೇಳ್ತಾರ ಖಂಡಿತವಾಗಿಯೂ ಕೇಳೋದಿಲ್ಲ. ಸರ್, ಮತ್ತೆ ಅದ್ರ ಏನ್ ಕಂಪಲ್ಸರಿ ಓದ್ಲೇಬೇಕಲ್ವಾ? ಎಸ್, ಓದಲೇಬೇಕು. ಅದನ್ನ ಆದರೆ ಅದರ ಆಲೋಚನೆ ಹಿಡಿದುಕೊಂಡು ನೀವು ಯಾವ ರೀತಿಗೆ ಆನ್ಸರ್ನ ಮಾಡಬಹುದು, ಅಪ್ಲಿಕೇಶನ್ ಓರಿಯೆಂಟೆಡ್ ನಾನು ಇಲ್ಲಿ ಹೆಚ್ಚಾಗಿ ಗಮನವನ್ನು ಕೊಡ್ತೇನೆ. ಅಪ್ಲಿಕೇಶನ್ ಓರಿಯೆಂಟೆಡ್ ಕೊಡ್ತೇನೆ. ಸುಮ್ಮನೆ ನಾರ್ಮಲ್ ಆಗಿ ಸುಮ್ಮನೆ ಕಾನ್ಸೆಪ್ಟ್ಗಳನ್ನ ಹೇಳ್ತಾ ಹೋಗೋದಿಲ್ಲ, ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಪ್ರತಿಯೊಂದು ಕೂಡ ಮಲ್ಟಿ ಡೈಮೆನ್ಷನಲ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್. ಮುಖ್ಯವಾಗಿ ದ್ರವ್ಯ ಮತ್ತು ಅದರ ಸ್ಥಿತಿಗಳು, ಮ್ಯಾಟರ್ ಅಂಡ್ ಇಟ್ಸ್ ಸ್ಟೇಟ್ಸ್. ಇಲ್ಲಿ ನಾರ್ಮಲ್ ಆಗಿ ಇಂಗ್ಲಿಷ್ಗಳು ಕೂಡ ಇದೆ, ಕನ್ನಡದಲ್ಲೂ ಕೂಡ ಇದೆ. ಆಲ್ಮೋಸ್ಟ್ ಕನ್ನಡದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಂಗ್ಲಿಷ್ ಮೀಡಿಯಂ ಕೂಡ ಹೆಲ್ಪ್ ಆಗುತ್ತೆ, ಡೋಂಟ್ ವರಿ. ಮ್ಯಾಟರ್ ಎಂದರೇನು? ನೀವು ತುಂಬ ಜನ ಸೈನ್ಸ್ ಸ್ಟೂಡೆಂಟ್ಸ್ ನೋಡ್ತಿರ್ಬೋದು, ಬಟ್ಟು ನಾನು ಡಿಗ್ರಿಯಲ್ಲೂ ಪಾಠ ಮಾಡಿದ್ರು, ನಾನು ಕೂಡ ಓಕೆ ನಾನು ಕೂಡ ಕೆಮಿಸ್ಟ್ರಿ ಟೀಚ್ ಮಾಡಿದ್ದೀನಿ. ಬಟ್ ಆದರೆ ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಅಂತ ಬಂದಾಗ ನಾವು ಓದುವ ರೀತಿ ಬದಲಾಗುತ್ತೆ. ನಾವು ಕಾಂಪಿಟೇಟಿವ್ ಫೀಲ್ಡ್ ಅಂತ ಬಂದಾಗ ಓದುವ ರೀತಿ ಬದಲಾಗುತ್ತೆ. ಆದ್ದರಿಂದ ನಾವು ಇಲ್ಲಿ ನೋಡ್ತಾ ಕಂಪ್ಲೀಟ್ ಆಗಿ ಯಾವ ರೀತಿ ಕೇಳಬಹುದು ಅಂತ ನೋಡ್ತಾ ಹೋಗೋಣ. ಈ ಒಂದು ಫಸ್ಟ್ ಟಾಪಿಕ್ ದಟ್ ಇಸ್ ಮ್ಯಾಟರ್ ಅಂಡ್ ಇಟ್ಸ್ ಸ್ಟೇಟ್ಸ್, ದ್ರವ್ಯ ಮತ್ತು ಅದರ ಸ್ಥಿತಿಗಳು. ನಾನು ಸೈನ್ಸನ್ನು ಓದಬೇಕಾದ್ರೆ ಕಂಪಲ್ಸರಿ ಈ ಒಂದು ಚಾಪ್ಟರ್ನ ಓದಲೇಬೇಕು, ಕಂಪಲ್ಸರಿ ನೀವು ಓದಲೇಬೇಕು. ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಇವನ್ನೆಲ್ಲ ಓದಬೇಕಾ ನಾನು? ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಬೇಸಿಕ್ ಥಿಂಗ್ಸ್. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಯಾವುದೇ ಕಾರಣಕ್ಕೂ ಬೇಸಿಕ್ಸ್ ಥಿಂಗ್ಸ್ಗಳನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಓನ್ಲಿ ಟಫ್ ಕೇಳ್ತಾರೆ, KS ಸ್ವಲ್ಪ ಟಫ್ ಕೇಳ್ತಾರೆ ಅನ್ಕೋಬೇಡಿ. ಬೇಸಿಕ್ ಇದ್ದರೆ ನೀವು ಆ ಒಂದು ಟಫ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋದಕ್ಕೆ ನಿಮಗೆ ಆಗುವುದು. ಸುಮ್ಮನೆ ಕಾನ್ಸೆಪ್ಟ್ಗಳನ್ನು ಓದ್ತಾ ಹೋಗ್ಬೇಡಿ, ಅರ್ಥ ಮಾಡ್ಕೊಂತ ಓದಿ ಸೈನ್ಸನ್ನು. ಮ್ಯಾಟರ್ಸ್, ದ್ರವ್ಯ ಎಂದರೇನು? ನಾವು ನೋಡಿದ್ದೀವಿ ನಮ್ಮ ಪ್ರಪಂಚದಲ್ಲಿ ಯಾವ ವಸ್ತುವು ಇದೆ. ನಾರ್ಮಲ್ ಆಗಿ ಎವರಿಥಿಂಗ್ ಇನ್ ದ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಮೆಟೀರಿಯಲ್ಸ್ ವಿಚ್ ಸೈಂಟಿಸ್ಟ್ ನೇಮ್ಡ್ ಆಸ್ ಮ್ಯಾಟರ್.
ಈ ಪ್ರಪಂಚದಲ್ಲಿ ಯಾವ ಯಾವ ಮೆಟೀರಿಯಲ್ ಇದ್ದಾವೆ, ಎಲ್ಲ ವಸ್ತುವನ್ನು ಕೂಡ ನಮ್ಮ ವಿಜ್ಞಾನಿಗಳು ಆ ವಸ್ತುವಿಗೆ ಮ್ಯಾಟರ್ ಎಂದು ಕರೆದಿದ್ದಾರೆ. ವುಡ್ ಆಗಿರ್ಬೋದು, ಏನು ಒಂದು ಒಂದು ಬಕೆಟ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಏನೇ ನೀವು ನೋಡಿ ಯಾವುದೇ ವಸ್ತು ನೀವು ಫೀಲ್ ಮಾಡೋಕ್ಕಾಗತ್ತೋ ಎಲ್ಲ ವಸ್ತುಗಳನ್ನು ಕೂಡ ನಾವು ಮ್ಯಾಟರ್ ಅಂತ ಕರಿಬೇಕಾಗುತ್ತೆ. ಎಲ್ಲ ವಸ್ತುಗಳು, ಗಾಳಿ, ನೀವು ಫೀಲ್ ಮಾಡೋದು, ನಿಮಗೆ ಫೀಲ್ ಆಗುವಂಥದ್ದು ಏನಿದ್ರು ಕೂಡ, ನಿಮ್ಮ ಒಂದು ಸೆನ್ಸ್ ಆರ್ಗನ್ಗಳಿಗೆ ಫೀಲ್ ಆಗುವಂಥದ್ದು ಏನಿದ್ರು ಕೂಡ, ಅದು ಮಣ್ಣಾಗಿರಲಿ, ಕಲ್ಲಾಗಿರಲಿ, ಏನಿದ್ರು ಕೂಡ ಅವೆಲ್ಲವನ್ನು ಕೂಡ ನಾವೀಗ ಕರೆಯೋದನ್ನ ಈಗ ಕಲ್ಲು ಅಂತ ಹೋಗ್ಬಿಡಿ, ಮಣ್ಣು ಅನ್ನಕ್ಕೆ ಹೋಗ್ಬಿಡಿ, ದಟ್ ಇಸ್ ಬ್ಯಾಗು, ಲ್ಯಾಪ್ಟಾಪ್ ಅನ್ನಕ್ಕೆ ಹೋಗ್ಬಿಡಿ, ಎಲ್ಲವನ್ನು ಕೂಡ ನಾವೀಗ ಮ್ಯಾಟರ್ ಎಂದು ಕರೆಯೋಣ, ದ್ರವ್ಯ ಎಂದು ಕರೆಯೋಣ. ಜಸ್ಟ್ ಥಿಂಕ್ ದಟ್, ದ್ರವ್ಯ ಎಂದು ಕರೆಯೋಣ. ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಮೆಟೀರಿಯಲ್ಸ್ ವಿಚ್ ಸೈಂಟಿಸ್ಟ್ ನೇಮ್ಡ್ ಮ್ಯಾಟರ್, ಅದನ್ನ ದ್ರವ್ಯ ಎಂದು ಕರೆದಿದ್ದಾರೆ. ಸರ್ ಬೇರೆ ಕರಿಬೋದು, ಎಸ್ ಕರಿಬಹುದು, ಬಟ್ ಆದರೆ ಸೈಂಟಿಸ್ಟ್ಗಳಲ್ಲಿ ಕರೆದರೆ ಮ್ಯಾಟರ್ ಅಂತೇಳಿ, ಎಸ್ ನಾವು ಮ್ಯಾಟರ್ ಅಂತ ಓದ್ಕೋಬೇಕಾಗತ್ತೆ. ಈ ಒಂದು ಮ್ಯಾಟರ್ ಅಂದ್ರೆ ಏನು, ದ್ರವ್ಯ ಅಂದ್ರೆ ಏನಂದ್ರೆ, ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸ್ಥಳವನ್ನ ಆಕ್ರಮಿಸುವ, ಅರ್ಥ ಮಾಡ್ಕೊಳ್ಳಿ, ಡೆಫಿನೇಷನ್ ನೆನ್ಪಿಟ್ಕೊಂಡು ಟ್ರೈ ಮಾಡಬೇಡಿ, ಅರ್ಥ ಮಾಡ್ಕೊಂಡು ಓದಿ ಅಷ್ಟೇ, ಮುಗಿದೋಯ್ತು ನಿಮಗೆ ಈಸಿ, ಮತ್ತೆ ಎಲ್ಲೂ ಕೂಡ ಓದೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ನಾಟ್ ಎ ಡಿಗ್ರಿ, ಡೆಫಿನೇಷನ್ ಬೇಡ ಹೊಡೆಯಕ್ಕೆ, ಇಟ್ ಇಸ್ ನಾಟ್ ಎ ಡಿಗ್ರಿ. ಸ್ಥಳವನ್ನ ಆಕ್ರಮಿಸುವ ಮತ್ತು ರಾಶಿಯನ್ನ ಹೊಂದಿರುವಂತಹ, ಮಾಸ್ ಅನ್ನ ಹೊಂದಿರುವಂತಹ ಯಾವುದೇ ವಸ್ತುವನ್ನು ನಾವು ದ್ರವ್ಯ ಅಂತ ಕರಿತೀವಿ. ಅದು ಅಕ್ಯುಪೈ, ಸ್ಪೇಸ್ ಅನ್ನು ಅಕ್ಯುಪೈ ಮಾಡ್ಕೋಬೇಕು, ಮಾಸ್ ಅನ್ನು ಕೂಡ ಹೊಂದಿರಬೇಕು. ರಾಶಿ ಅಂದ್ರೆ ಮಾಸ್, ಸ್ಥಳವನ್ನು ಆಕ್ರಮಿಸು, ಸ್ಪೇಸ್ ಅನ್ನು ಅಕ್ಯುಪೈ ಮಾಡ್ಕೊಂಡ ಒಂದು ಸ್ಪೇಸ್. ಯಾವುದೋ ಒಂದು ಒಂದು ವಸ್ತುನ ಇಟ್ಟರೆ, ಎಕ್ಸಾಂಪಲ್ ಒಂದು ಒಂದು ಪುಸ್ತಕವನ್ನು ತೆಗೆದುಕೊಳ್ತೇನೆ, ಅದು ಅದು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ ಮತ್ತು ಒಂದು ಒಂದು ರಾಶಿಯನ್ನು ಕೂಡ ಅದು ಹೊಂದಿದೆ, ರಾಶಿಯನ್ನು ಕೂಡ ಅದು ಹೊಂದಿದೆ. ನಾನು ನಿಮಗೆ ಸರ್ ವಾಟ್ ಇಸ್ ದ ಮಾಸ್ ಅಂದರೆ, ಇಟ್ ಈಸ್ ಲೈಕ್ ಎ ವೈಟ್, ಇಟ್ ಈಸ್ ಲೈಕ್ ಎ ವೈಟ್. ಆದರೆ ಡೆಫಿನೇಷನ್ ನಾವು ನೋಡ್ತಾ ಹೋದ್ರೆ ವೈಟಿಗೂ ಮತ್ತು ಮಾಸಿಗೂ ತುಂಬಾ ಡಿಫ್ರೆಂಟ್ ಇದೆ, ತೂಕಕ್ಕೂ ಮತ್ತು ರಾಶಿಗೂ ತುಂಬಾ ಡಿಫ್ರೆಂಟ್ ಇದೆ. ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಸ್, ಮುಖ್ಯವಾಗಿ ಮ್ಯಾಟರ್ ಅಂದರೆ ಸಿಂಪಲ್ ಅರ್ಥ ಮಾಡ್ಕೊಂಡ್ಬಿಡ್ರಿ, ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ, ರಾಶಿಯನ್ನು ಹೊಂದಿರುತ್ತೆ, ಸ್ವಲ್ಪ ಮಾಸನ ಹೊಂದಿರುತ್ತೆ, ಮತ್ತೆ ನಾರ್ಮಲ್ ಆಗಿ ಆಲ್ಸೋ ಮ್ಯಾಟರ್ ಅಂದರೆ ನೆನ್ಪಿಟ್ಕೊಳ್ಳಿ, ಕ್ಯಾನ್ ಬಿ ರಿಯಲೈಸ್ಡ್ ಬೈ ದ ಸೇಮ್ಸ್ ಆರ್ಗನ್, ನಮ್ಮ ಸೆನ್ಸ್ ಆರ್ಗನ್ ಹೇಳಿದ್ದಾವೆ ಅವುಗಳಿಂದ ರಿಯಲೈಸ್ ಆದರೆ ಅದನ್ನು ನಾವು ಮ್ಯಾಟ್ ಅಂತ ಕರಿತಾವೆ. ಎಕ್ಸಾಂಪಲ್, ಏನು ನಾವು ಕಣ್ಣಿಂದ ನೋಡ್ತೀವಿ, ಫೀಲ್ ಮಾಡೋಕ್ಕಾಗುತ್ತೆ, ಆ ಕಣ್ಣಿನ ನೋಡಿದ ತಕ್ಷಣ ಫೀಲ್ ಮಾಡ್ತಿದ್ವಿ ಅದನ್ನು, ಅದೇ ಎಲ್ಲವೂ ಕೂಡ ಮ್ಯಾಟ್ರೆ. ಸ್ಟೋನ್ಸ್ ಆಗಿರ್ಬೋದು, ಕ್ಲೌಡ್ಸ್, ಫುಡ್, ಸ್ಟಾರ್ಸ್, ಪ್ಲಾನೆಟ್ಸ್, ಲೈಕ್ಸ್ ಎಕ್ಸೆಟ್ರಾ, ಪ್ಲಾಂಟ್ಸು, ಟ್ರೀಸು, ಏನು ಬೇಕಾಗಿರ್ಬೋದು ಎಲ್ಲವೂ ಕೂಡ ಮಾಸ್ ಅಂತ, ಸಾರಿ ಮ್ಯಾಟರ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗೋಣ. ದ್ರವ್ಯ. ಎಸ್, ಈಗ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಕು ಸರಿ, ಆದರೆ ದ್ರವ್ಯದ ಗುಣಲಕ್ಷಣಗಳು ಏನು ಸರ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಟರ್. ನಮ್ಮ ಪ್ರತಿ ಏನು ಒಂದು ವಸ್ತು ಇದೆ, ಪ್ರತಿಯೊಂದು ವಸ್ತು ಏನಿದೆ ಯಾವುದರಿಂದ ಮಾಡಲ್ಪಟ್ಟಿರ ಸರ್, ಎಕ್ಸಾಂಪಲ್ ಬುಕ್ಸ್ ಆಗಿರ್ಬೋದು, ಏನು ಬೇಕಾಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ನೆನ್ಪಿಟ್ಕೊಳ್ಳಿ. ನಿಮ್ಮ ಕೈ, ಇಡೀ ಚರ್ಮನೂ ಕೂಡ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ನಿಮ್ಮ ಚರ್ಮ ಆಗಿರ್ಬೋದು, ಏನು ನಾವು ಫೀಲ್ ಮಾಡ್ತೀವಿ, ಟಚ್ ಮಾಡೋಕ್ಕಾಗುತ್ತೆ, ಎಲ್ಲವೂ ಕೂಡ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ, ಯಾವುದೇ ವಸ್ತಾಗಲಿ, ಕಲ್ಲು, ಮಣ್ಣು, ಯಾವುದೇ ವಸ್ತಾಗಲಿ, ವಾಟರ್ ಆಗಿರಲಿ, ಏನಾರಾಗಿರಲಿ, ಅದು ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಪ್ರತಿಯೊಂದು ವಸ್ತುವು ಕೂಡ ಪರಮಾಣುಗಳಿಂದ ಮಾಡಲ್ಪಟ್ಟಿರುತ್ತೆ. ದಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ವೆರಿ ಸ್ಮಾಲ್ ಪಾರ್ಟಿಕಲ್ಸ್. ಡೋಂಟ್ ಥಿಂಕ್ ದಟ್, ಇಮ್ಯಾಜಿನ್ ಮಾಡಿಕೊಂಡು ನಮಗೆ ಸರ್ ಪರಮಾಣು ಸರ್ ಆಟಮ್ ಇಷ್ಟಿರ್ಬೋದಾ, ನೋ, ಡೋಂಟ್ ಥಿಂಕ್. ತುಂಬಾ ಮೈನ್ಯೂಟ್ ಆಗಿರುತ್ತೆ, ನೋಡಿ, ಯಾವುದೋ ಒಂದು ಕಲ್ಲು ಅನ್ಕೊಳ್ಳಿ, ಕಲ್ಲನ್ನು ನಾವು ಆಟಮ್ಗಳಿಂದ ಮಾಡಲ್ಪಟ್ಟಿರುತ್ತೆ, ಸಣ್ಣ ಸಣ್ಣ ಚೂರುಗಳು ಸೇರಿಕೊಂಡು ಒಂದು ಕಲ್ಲು ಆಗಿರುತ್ತೆ. ಆ ರೀತಿ ಥಿಂಕ್ ಮಾಡ್ಕೋಬೋದು. ಮತ್ತೆ ಆಟಮ್ಸ್ ಅಂದರೆ ನಿಮ್ಮ ಇಮ್ಯಾಜಿನೇಷನ್ಗಿಂತ ಸಣ್ಣದು, ನಿಮ್ಮ ಇಮ್ಯಾಜಿನೇಷನ್ ಎಷ್ಟು ಮಾಡ್ಕೊತಿರಲ್ಲ ಅದಕ್ಕಿಂತ ಸಣ್ಣದು, ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ವೆರಿ ಸ್ಮಾಲ್ ಪಾರ್ಟಿಕಲ್ಸ್ ದಟ್ ಬಿಹಾಂಡ್ ಅವರ್ ಇಮ್ಯಾಜಿನೇಷನ್. ಅದನ್ನು ಆಟಮ್ಸ್ ಅಂತ ಕರಿತೀವಿ. ಪ್ರತಿಯೊಂದು ವಸ್ತುವು ಕೂಡ, ಸಜೀವ ಅಥವಾ ನಿರ್ಜೀವ ವಸ್ತುಗಳು ಎಲ್ಲವೂ ಕೂಡ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿವೆ. ಸರ್, ನಾವು ಸಜೀವದ ಬಗ್ಗೆ ಓದಿದ್ವಿ ಸರ್, ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಸರ್. ಸೆಲ್ಸ್, ದಟ್ ಮೀನ್ಸ್ ಸೆಲ್ಸ್ ಆಲ್ಸೋ ಮೇಡ್ ಫ್ರಮ್ ಆಟಮ್ಸ್. ಸೆಲ್ಸ್ಗಳು ಕೂಡ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿವೆ ಅಂತ ನಮಗೆ ಹೇಳಬೇಕಾಗುತ್ತೆ. ಅಷ್ಟು ಪಾರ್ಟಿಕಲ್ಸ್, ಪ್ರತಿಯೊಂದು ವಸ್ತುವು ಕೂಡ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ ಕೂಡ. ಎಸ್, ಹೇಗೆ ಮನುಷ್ಯನ ಚರ್ಮ ಎಲ್ಲ ಪ್ರತಿಯೊಂದು ಕೂಡ ಸೆಲ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ, ಅದೇ ರೀತಿಗೆ ಪ್ರತಿಯೊಂದು ಕೂಡ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಪ್ರಪಂಚದಲ್ಲಿ ಏನು ವಸ್ತು ಕೂಡ ನಾವು ಸೆನ್ಸ್ ಆರ್ಗನ್ ಸೆನ್ಸ್ ಮಾಡ್ತೀವಿ, ಎಲ್ಲದೂ ಕೂಡ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಏಕತ್ರಿ ಆಗಿರ್ಬೋದು, ಪ್ರತಿಯೊಂದು ಕೂಡ. ದ ಪಾರ್ಟಿಕಲ್ಸ್ ದಟ್ ಹ್ಯಾವ್ ಸ್ಪೇಸ್ ಇನ್ ಬಿಟ್ವೀನ್ ದೆಮ್ ಕಾಲ್ಡ್ ಆಸ್ ಇಂಟರ್ಮಾಲಿಕ್ಯುಲರ್ ಸ್ಪೇಸ್. ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಿ, ಯಾವುದೇ ಒಂದು ದ್ರವ್ಯವನ್ನು ತೆಗೆದುಕೊಳ್ಳಿ, ಯಾವುದೇ ಒಂದು ಮ್ಯಾಟರ್ನ ತೆಗೆದುಕೊಂಡ್ರೆ, ಅವರು ನಿಮಗೆ ಹೇಳಿದೆ ಪ್ರತಿಯೊಂದು ವಸ್ತುವು ಕೂಡ ನೀವೇನು ಸೆನ್ಸ್ ಮಾಡ್ತೀರಾ, ಸಾಲಿಡ್ ಆಗಿರ್ಬೋದು, ಘನ ವಸ್ತು, ದ್ರವ ವಸ್ತು, ವೆನಿಲಾ, ಏನ್ ಬೇಕಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಸರ್ ಗಾಳಿ, ಎಸ್, ಇಟ್ ಇಸ್ ಆಲ್ಸೋ ಮೇಡ್ ಫ್ರಮ್ ಆಟಮ್ಸ್. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಎಲ್ಲ ಆಟಮ್ಸ್ಗಳಲ್ಲೂ ಕೂಡ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಇರುತ್ತೆ. ಈಗ ಕಬ್ಬಿಣ ವಸ್ತು ಇದೆ, ಕಬ್ಬಿಣ ಸಾಲಿಡ್, ದಟ್ ಈಸ್ ಅದು ಈ ರೀತಿ ಇಂಟರ್ ಮಾಲಿಕ್ಯುಲರ್ಸ್ ಇರುತ್ತೆ.
ಓಕೆ ಇಂಟರ್ ಮಾಲಿಕ್ಯುಲರ್ ಮಾಲಿಕ್ಯುಲ್ಸ್ ಇರ್ತಕ್ಕಂಥ ಈಗ ಆಟಮ್ಸ್ಗಳು ಇರ್ತಾ ಹೋಗುತ್ತೆ. ಇಲ್ಲಿ ಈ ಆಟಮ್ಸ್ಗಳ ಮಧ್ಯೆ ಪ್ರತಿಯೊಂದು ವಸ್ತುವು ಕೂಡ ಆಟಮ್ಗಳಿಂದ ಮಾಡಲ್ಪಟ್ಟಿದೆ ನಿಮ್ಗೆ ಹೇಳಿದೆ. ಓಕೆ ಪ್ರತಿಯೊಂದು ವಸ್ತುವು ಕೂಡ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಅಂತೇಳಿ. ದಯವಿಟ್ಟು ಯಾರು ಸ್ವಲ್ಪ ಸೈನ್ಸನ್ನು ನೋಡ್ತಿರ್ತಾರೋ ಅವ್ರಿಗೆ ಸ್ವಲ್ಪ ಸಿಲ್ಲಿ ಅನಿಸ್ಬೋದು, ಸರ್ ಏನು ಇಷ್ಟು ಸಿಲ್ಲಿಯಾಗಿ ಹೇಳ್ತಿದಾರಲ್ಲ ಪ್ಲೀಸ್. ನಾನು ಇದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ಮಾಡ್ತಿರೋದು ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ, ಆದ್ದರಿಂದ ನಾನು ಸ್ವಲ್ಪ ಕೆಳಮಟ್ಟಕ್ಕೆ ಹೋಗಿ ಅವ್ರಿಗೆ ಎಷ್ಟು ಪರ್ಫೆಕ್ಟಾಗಿ ಅರ್ಥ ಮಾಡಿಸ್ಬೇಕು ಅಷ್ಟು ಪ್ರಯತ್ನ ಮಾಡ್ತೀನಿ. ಪ್ಲೀಸ್ ಯಾರಾದ್ರೂ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಪ್ಲೀಸ್. ಓಕೆ, ಇಟ್ ಇಸ್ ಮೈ ರಿಕ್ವೆಸ್ಟ್. ಡೋಂಟ್ ಥಿಂಕ್ ಸರ್ ಏನು ಸ್ಟ್ಯಾಂಡರ್ಡ್ ಲೆವೆಲ್ಗೆ ಹೇಳ್ತಾ ಇಲ್ಲ. ಯಾ ಐ ನೋ ಹೌ ಟು ಟೀಚ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಗೊತ್ತು, ಬಟ್ ಆದರೆ ನಾನು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ನಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವರೆಲ್ಲರೂ ಗಮನ ಇಟ್ಕೊಂಡು ಮಾಡೋದ್ರಿಂದ ದಯವಿಟ್ಟು ಯಾರು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ದಯವಿಟ್ಟು ನನ್ನ ಕ್ಷಮಿಸಬೇಕಾಗುತ್ತೆ. ಆದ್ದರಿಂದ ಈ ಒಂದು ಪ್ರತಿಯೊಂದು ಆಟಮ್ಸ್ಗಳು ಕೂಡ ಈ ರೀತಿ ಮಾಡಲ್ಪಟ್ಟಿರೋದ್ರಿಂದ ಇದರ ಮಧ್ಯೆ ಸಮ್ಟೈಮ್ಸ್ ಸ್ಪೇಸ್ ಇರುತ್ತೆ, ಖಾಲಿ ಜಾಗ ಉಳಿದಿರುತ್ತೆ. ಖಾಲಿ ಜಾಗ ಉಳಿದಿದ್ರೆ ಅದು ಯಾವುದೇ ಕಾರಣಕ್ಕೂ ಘನವಸ್ತು ಚಾನ್ಸೇ ಇಲ್ಲ. ಆ ಘನವಸ್ತು ದ್ರವ ಆಗಿರ್ಬೋದು, ಅನಿಲ ಆಗಿರ್ಬೋದು, ಖಾಲಿ ಜಾಗ ಉಳಿಲ್ಲ ಅಂದ್ರ ಪಕ್ಷದಲ್ಲಿ ಎಕ್ಸಾಂಪಲ್ ಎಸ್ ನಿಮಗೆ ಫೈನಲ್ ಹೇಳ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಂಡು. ಎಸ್ ಅರ್ಥ ಮಾಡ್ಕೊತೀನಿ, ನೀವು ಓದಿರ್ತೀರ ಪ್ರತಿಯೊಂದು ಗೊತ್ತಿರೋದು ನಿಮಗೆ. ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇರುತ್ತೆ, ಸ್ಪೇಸ್ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಆಟಮ್ಸ್ಗಳು ಸಮ್ಟೈಮ್ಸ್ ನಾರ್ಮಲ್ ಆಗಿ ಚಲಿಸ್ತಾ ಇರ್ತವೆ. ಈ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದ್ರೆ ಆ ಆಟಮ್ಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ, ವೆರಿ ವೆರಿ ಇಂಪಾರ್ಟೆಂಟ್, ಚಲಿಸುತ್ತಿರುತ್ತವೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದ್ದರಿಂದಲೇ ಇವು ಕೈನೆಟಿಕ್ ಎನರ್ಜಿ ಅಂದರೆ ಚಲಿಸುವುದರಿಂದ ಸಿಗುವಂತಹ ಎನರ್ಜಿ, ಚಲಿಸುವುದರಿಂದ ಸಿಗುವಂತಹ ಶಕ್ತಿಯನ್ನೇ, ಚಲಿಸುವುದರಿಂದ ಚಲನೆಯ ಮೂಲಕ ಅದು ಏನು ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ ಅದರಿಂದ ಸಿಗುವಂತಹ ಒಂದು ಎನರ್ಜಿಯೇ ಕೈನೆಟಿಕ್ ಎನರ್ಜಿ. ನೋಡಿ, ಟೆಂಪರೇಚರ್ ಶಾಖ ಜಾಸ್ತಿ ಆದಾಗೆ, ಈಗ ವಾಟರ್ ಅಂದ್ಕೊಳ್ಳಿ, ವಾಟರ್ ಇದೆ, ವಾಟರ್ ನಾರ್ಮಲ್ ಆಗಿ ಅವೆಲ್ಲ ವಾಟರ್ ಕೂಡ ಈ ಒಂದು ಪರಮಾಣುಗಳಿಂದ ಮಾಡಲ್ಪಟ್ಟಿರುತ್ತೆ. ಪರಮಾಣುಗಳು ನಾರ್ಮಲ್ ಆಗಿ ಅವು ಕೂಡ ಮೂವ್ ಆಗ್ತಿರ್ತವೆ ನಾರ್ಮಲ್ ಆಗಿ. ಆದರೆ ನಾವು ಶಾಖವನ್ನು ಕೊಟ್ಟಾಗ, ನೀರಿನಲ್ಲಿ ಅದನ್ನು ಕುದಿಯಕ್ಕೆ ಇಟ್ಟಾಗ ಸ್ವಲ್ಪ ಆಗುತ್ತೆ, 80 ಡಿಗ್ರಿ ಸೆಲ್ಸಿಯಸ್, 70, 90 ಹಿಂಗೆ ಹೋಗ್ತಾ 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 ಆ ಆಟಮ್ಸ್ಗಳು ಎಷ್ಟು ಸ್ಪೀಡಾಗಿ ಮೂವ್ ಆಗುತ್ತೆ ಅಂದರೆ, ಸಮ್ಟೈಮ್ಸ್ ತಟ್ಟೆ ಇದ್ರ ಮೇಲೆ ತಟ್ಟೆನ ಮುಟ್ಟಿರ್ತೀವಿ ಅದನ್ನು ಕೂಡ ಎತ್ತಿ ಕೆಳಕ್ಕೆ ಬೀಳಿಸುವಂತಹ ಒಂದು ಕೆಪಾಸಿಟಿ, ಅಷ್ಟು ಸ್ಟ್ರೆಂತನ್ನು ಅದು ಹೊಂದಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಎಲ್ಲ ಆಟಮ್ಸ್ಗಳು ಕೂಡ ನಮಗೆ ಕಣ್ಣಿಗೆ ಕಾಣಲ್ಲ, ಆಟಮ್ಸ್ಗಳು ಎಲ್ಲ ಆಟಮ್ಸ್ಗಳು ಕೂಡ ನಿರಂತರವಾಗಿ ಚಲಿಸುತ್ತವೆ. ಸರ್ ನನಗೆ ಆಟಮ್ಸ್ಗಳನ್ನು ನೋಡ್ಬೇಕು ಸರ್, ಹೇಗೆ ಮಿಕ್ಸ್ ಆಗುತ್ತೆ, ಹೇಗೆ ಚಲಿಸುತ್ತವೆ ಅಂದರೆ, ಎಸ್ ಯು ಕ್ಯಾನ್. ಹೆಂಗೆ ಅಂತ ಹೇಳ್ತೀನಿ ನಿಮಗೆ, ಒಂದು ವಾಟರ್ನ ತೆಗೆದುಕೊಳ್ಳಿ, ಒಂದು ಬೀಕರ್ಲಿ ವಾಟರ್ನ ತೆಗೆದುಕೊಳ್ಳಿ, ಅಥವಾ ಒಂದು ಲೋಟದಲ್ಲಿ ವಾಟರ್ನ ತೆಗೆದುಕೊಳ್ಳಿ. ಆ ಒಂದು ವಾಟರ್ಗೆ ಒಂದು ಹಿಂಕನ್ನು ಹಾಕಿ ಅಥವಾ ಯಾವುದೋ ಒಂದು ಕಲರನ್ನು ಹಾಕಿ ಆ ಕಲರ್ ಮಿಕ್ಸ್ ಆಗೋದನ್ನು ನೋಡಿ, ಮಿಕ್ಸ್ ಆಗ ಯಾವ ರೀತಿ ಆಗೋದು, ಮಿಕ್ಸ್ ಆಗ್ತಾ ಹೋಗುತ್ತೆ ಅಂದರೆ ಅದು ಮಿಕ್ಸ್ ಆಗ್ತಿದೆಯಲ್ಲ ಅದಷ್ಟು ಆಟಮ್ಸ್ ಮೂವ್ಮೆಂಟ್ ಆಗ್ತಿರೋದು, ಆಟಮ್ಸ್ಗಳು ಈ ಪರಮಾಣುಗಳು ಮೂವ್ಮೆಂಟ್ ಆಗ್ತಿರೋದು. ಅಥವಾ ಸರ್ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಹೇಳಿ ಸರ್, ಅಂದರೆ ನಾರ್ಮಲ್ ಆಗಿ ದೇವರಿಗೆ ನಾವು ಈ ಒಂದು ಅಗರಬತ್ತಿಯನ್ನು ಹಚ್ತೀವಿ, ಅಗರಬತ್ತಿ ಹಚ್ಚಿದಾಗ ಆ ಒಂದು ಹೊಗೆ ಹರಡ್ಕೊಳ್ತಾ ಹೋಗ್ತಾ ಇರುತ್ತೆ, ಒಂದು ಕಡೆ ನಿಲ್ಲೋದಿಲ್ಲ, ಆ ಹರಡ್ಕೊಂಡು ಹೋಗ್ತಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆಟಮ್ಸ್ಗಳು ಮೂವ್ ಆಗ್ತಾ ಇರ್ತವೆ, ಆಟಮ್ಸ್ ಜೊತೆಗೆ ಅದು ಮೂವ್ ಆಗ್ತಾ ಹೋಗುತ್ತೆ, ಅವಾಗೆ ಆಟಮ್ಸ್ ಜೊತೆಗೇ ಅದರ ಸಹಾಯದಿಂದ ಅದು ಮೂವ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಆಟಮ್ಸ್ಗಳು ಯಾವಾಗಲೂ ಮೂವ್ ಆಗ್ತಾನೆ ಇರ್ತವೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೆಂಪರೇಚರ್ ಜಾಸ್ತಿ ಆದಂಗೆ ಈ ಒಂದು ಮೂವಿಂಗ್ ಸ್ಪೀಡು ಕೂಡ ಜಾಸ್ತಿ ಆಗುತ್ತೆ, ಚಲನೆಯ ವೇಗ ಕೂಡ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಪರಮಾಣುವುದು ಅಂತೇಳಿ. ಎಸ್, ಮುಖ್ಯವಾಗಿ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಅಂತ ಹೇಳಿದೆ, ಎರಡು ಇಂಪಾರ್ಟೆಂಟ್ ನಿಮಗೆ, ಇಂಟರ್ ಮಾಲಿಕ್ಯುಲರ್ ಸ್ಪೇಸು, ಈ ಒಂದು ಆಟಮ್ಸ್ಗಳ ಪರಮಾಣುಗಳ ಮಧ್ಯೆ ಇರತಕ್ಕಂಥ ಒಂದು ಜಾಗ ಅದು ಕೂಡ ಇಂಪಾರ್ಟೆಂಟು. ಮುಖ್ಯವಾಗಿ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಟ್ರಾಕ್ಷನ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನಾರ್ಮಲ್ ಆಗಿ ಎಲ್ಲ ಆಟಮ್ಗಳು ಕೂಡ ಅಟ್ರಾಕ್ಟ್, ಅವುಗಳು ಆಕರ್ಷಿಸುತ್ತವೆ. ಆದ್ದರಿಂದ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ರೆಸ್ಪಾನ್ಸಿಬಲ್ ಫಾರ್ ಕೀಪಿಂಗ್ ದೆಮ್ ಟುಗೆದರ್ ಇಸ್ ಕಾಲ್ಡ್ ಆಸ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್. ನಾರ್ಮಲ್ ಆಗಿ ನಾನು ನಿಮಗೆ ಹೇಳಿದೆ, ಪ್ರಪಂಚದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡುವಂತಹ, ನಮ್ಮ ಸೆನ್ಸ್ ಆರ್ಗನ್ಗೆ ಆಗುವಂಥ ಎಕ್ಸ್ಪೀರಿಯನ್ಸ್ ಆಗುವಂಥ ಎಲ್ಲ ವಸ್ತುಗಳು ಕೂಡ ಮ್ಯಾಟರ್ ಎಂದು ಹೇಳಿದೆ. ಆದರೆ ಎಲ್ಲ ಈ ದ್ರವ್ಯ ವಸ್ತುಗಳು ಕೂಡ ಒಂದೇ ರೀತಿಯಾಗಿರೋದಿಲ್ಲ. ಸಮ್ಟೈಮ್ಸ್ ಸ್ಪಂಜನ್ನು ಮುಟ್ಟಿದಾಗ ಅದು ನಮಗೆ ತೆಳುವಾಗಬಹುದು, ಕಬ್ಬಿಣವನ್ನು ಮುಟ್ಟಿದಾಗ ಅದು ಗಟ್ಟಿಯಾಗಿರಬಹುದು, ಸಮ್ಟೈಮ್ಸ್ ನೀರನ್ನು ಮುಟ್ಟಿದಾಗ ನೀರನ್ನು ವಿಧ ಸಿಹಿ ನೀರನ್ನು ಮುಟ್ಟಿದಾಗ ನಾವು ಈಸಿಯಾಗಿ ಮುಳುಗ್ತೀವಿ, ಉಪ್ಪು ನೀರಿನಲ್ಲಿ ನಾವು ತೇಲ್ತೀವಿ. ಇವೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಳಿ, ಮ್ಯಾಟರ್ ಅಂದರೆ ಅದು ಒಂದು ಸ್ಥಿತಿಯಲ್ಲಿ ಇರುವುದಿಲ್ಲ, ಬೇರೆ ಬೇರೆ ಸ್ಥಿತಿಯಲ್ಲಿ ಅದು ಇರುತ್ತದೆ. ಸಮ್ಟೈಮ್ಸ್ ಘನ ವಸ್ತುವಿನಲ್ಲಿ, ಸಮ್ಟೈಮ್ಸ್ ದ್ರವ ರೂಪದಲ್ಲಿ, ಸಮ್ಟೈಮ್ಸ್ ಅನಿಲ ರೂಪದಲ್ಲಿ ಇರತಕ್ಕಂಥದ್ದು, ಇವೆಲ್ಲ ಕೂಡ ಇಂಪಾರ್ಟೆಂಟು. ಆದ್ದರಿಂದ ಇದಕ್ಕೆ ಕಾರಣ ಏನು, ಮ್ಯಾಟರ್ ಅಂದರೆ ಎಲ್ಲದು ಒಂದೇ, ಯಾಕೆ ಇದು ಒಂದು ಗಟ್ಟಿಯಾಗಿದೆ, ಒಂದು ಯಾಕೆ ನೀರಾಗಿದೆ, ಲಿಕ್ವಿಡ್ ಆಗಿದೆ, ದ್ರವ ರೂಪದಲ್ಲಿದೆ, ಯಾಕೆ ಇನ್ನೊಂದು ಅನಿಲ ರೂಪದಲ್ಲಿ ಇದೆ ಅಂದರೆ, ಆಟಮ್ಗಳು ಆ ಪರಮಾಣುಗಳು ಈ ಒಂದು ಬೈಂಡಿಂಗ್ ಎನರ್ಜಿ ಏನಿರುತ್ತೆ, ಇದರಲ್ಲಿ ಹಂಟಿಕೆ ಅಂತ ಕರಿತೀವಿ. ಓಕೆ, ಹಂಟಿಕೆ ಅಥವಾ ಸಂಲಗ್ನತ್ವ ಅಂತ ಕರಿತೀವಿ. ಓಕೆ, ಹಂಟಿಕೆ ಏನಿದೆ, ಹಂಟಿಕೆ ಸಮ್ಟೈಮ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇದ್ರೆ
ನಮಗೆ ಅದು ಘನರೂಪದಲ್ಲಿ ಕಾಣುತ್ತೆ. ಅಂಟಿಕೆ ತುಂಬ ವೀಕ್ ಆಗಿದ್ರೆ ಸಮಟೈಮ್ಸ್ ದ್ರವರೂಪದಲ್ಲಿ ಇರುತ್ತೆ, ಇನ್ನೂ ತುಂಬಾ ವೀಕ್ ಆಗಿದ್ರೆ ಅದು ಅನಿಲ ರೂಪದಲ್ಲಿ ಕಾಣುತ್ತೆ. ಆ ಒಂದು ಮ್ಯಾಟರ್ ಅನ್ನುವಂಥದ್ದು ಇದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಇದನ್ನ ಅರ್ಥ ಇದು ದಿಸ್ ಇಸ್ ಸೈನ್ಸ್. ಓಕೆ, ದಿನನಿತ್ಯ ಜೀವನಕ್ಕೆ ಅಳವಡಿಕೆ ಮಾಡಿಕೊಂಡು ಓದೋದೇ ವಿಜ್ಞಾನ. ಈ ವಿಜ್ಞಾನವೇ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗೋದು, ಪುಸ್ತಕದ ವಿಜ್ಞಾನ ನಿಮಗೆ ಹೆಲ್ಪ್ ಆಗೋದಿಲ್ಲ. ಬಿಕಾಸ್ ಬೇಕಾದ ಕ್ವಶನ್ಗಳನ್ನು ನೋಡಿ, ನಿಮಗೆ ಜನರಲ್ ಆ ಒಂದು ಟಾಪಿಕ್ನ ಆಧಾರದ ಮೇಲೆ ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಆದ್ದರಿಂದ ನಿಮಗೆ ಇಂಪಾರ್ಟೆಂಟು ಈ ಒಂದು ಬಲ ಏನಿದೆ, ಅಟ್ರಾಕ್ಷನ್ ಬಲ. ಘನವಸ್ತುಗಳಿಗೆ ಡಿಫ್ರೆಂಟ್ ಇರುತ್ತೆ, ದ್ರವಸ್ತುಗಳಿಗೆ ಡಿಫ್ರೆಂಟ್ ಇರುತ್ತೆ, ಅನಿಲವಸ್ತುಗಳಿಗೆ ಡಿಫ್ರೆಂಟ್ ಇರುತ್ತೆ. ಈ ಒಂದು ಆಕರ್ಷಣ ಬಲ ಘನವಸ್ತುಗಳಲ್ಲೇ ಮತ್ತೆ ಡಿಫ್ರೆಂಟ್ ಇರುತ್ತೆ. ಕಬ್ಬಿಣಕ್ಕೆ ಡಿಫ್ರೆಂಟು, ಸಮಟೈಮ್ಸ್ ಸ್ಪಂಜು ಕೂಡ ಅದು ಘನವಸ್ತು, ಅದು ಕೂಡ ಡಿಫ್ರೆಂಟು. ರಬ್ಬರ್ ಅದು ಕೂಡ ಘನವಸ್ತು, ಅದಕ್ಕೂ ಡಿಫ್ರೆಂಟು. ಈ ರೀತಿಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ವಸ್ತುವಿನಿಂದ ವಸ್ತುವಿಗೆ ಚೇಂಜ್ ಆಗುತ್ತೆ. ಮ್ಯಾಟರ್ ಆದರೂ ಕೂಡ ವಸ್ತುವಿನಿಂದ ವಸ್ತುಗೆ ಚೇಂಜ್ ಆಗುತ್ತೆ. ಓಕೆ, ಅದರಿಂದ ದ ಸ್ಟ್ರೆಂತ್ ಆಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಕರ್ಷಣ ಬಲವನ್ನು, ಇಟ್ ಈಸ್ ವೇರೀಸ್ ಫ್ರಮ್ ಒನ್ ಕೈಂಡ್ ಆಫ್ ಮ್ಯಾಟರ್ ಟು ಅನದರ್. ಇದು ವೇರಿ ಆಗುತ್ತೆ, ವೇರಿ ಆಗ್ತಾ ಇರುತ್ತೆ ಅಂತೇಳಿ. ಈ ಒಂದು ಅಟ್ರಾಕ್ಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೇರಿ ಆಗ್ತಾ ಇರುತ್ತೆ ಅಂತೇಳಿ. ಇಲ್ಲಿಗೆ ನಾನು ಇಲ್ಲಿ ನಿಲ್ಲಿಸ್ತೀನಿ, ಮತ್ತೆ ಪಾರ್ಟ್ ಟು ವಿಡಿಯೋನ ನೋಡೋಣ. ಪಾರ್ಟ್ ಟು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾವಣ್ಣ, ಕಂಪ್ಲೀಟ್ ಡಿಸ್ಕಸ್ ಮಾಡ್ತಾವಣ್ಣ. ಮತ್ತೆ ನಾನು ಅನ್ ಅಕಾಡೆಮಿ ಪ್ಲಸಲ್ಲಿ ಕೂಡ ಟೀಚ್ ಮಾಡ್ತೀನಿ, ಅಲ್ಲೂ ಕೂಡ ನೀವು ಬಂದು ಜಾಯ್ನ್ ಆಗ್ಬೋದು. ನಾನು ಒಬ್ಬನೇ ಅಲ್ಲ, ಮೋರ್ ದನ್ 30+ ಎಜುಕೇಟರ್ಸ್ಗಳು ನಿಮಗೆ ಟೀಚ್ ಮಾಡ್ತಾರೆ, ಕರ್ನಾಟಕದ ಟಾಪ್ ಎಜುಕೇಟರ್ಸ್ಗಳು ಎಲ್ಲರೂ ಕೂಡ ಟೀಚ್ ಮಾಡ್ತಾರೆ. ಅಲ್ಲೂ ಕೂಡ ನೀವು ಕಲಿಬೋದು, ಅಲ್ಲಿ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೊಡ್ತಾ ಹೋಗ್ತೇವೆ ನಿಮಗೆ. ಅಲ್ಲೂ ಕೂಡ ನೀವು ಕಲಿತಾ ಹೋಗ್ಬೋದು, ಅಲ್ಲೂ ಕೂಡ ನೀವು ಬಂದು ಜಾಯ್ನ್ ಆಗ್ಬೋದು. ಹೇಗೆ ಜಾಯ್ನ್ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಬೇಕಾದರೆ. ಎಸ್, ಅನ್ ಅಕಾಡೆಮಿ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ. ನೀವೀಗ ಅನ್ ಅಕಾಡೆಮಿಯನ್ನು ಕನ್ನಡದಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕರ್ನಾಟಕದಲ್ಲಿ 30ಕ್ಕಿಂತ ಅಧಿಕ 30+ ಕರ್ನಾಟಕದ ಟಾಪ್ ಎಜುಕೇಟರ್ಗಳು ನಿಮಗೆ ಕನ್ನಡದಲ್ಲಿ KS, PSI, FDA, SDA, PC ಇನ್ನೂ ಇತ್ಯಾದಿ PDU ಆಗಿರ್ಬೋದು ಎಲ್ಲ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ನಾವು ಟೀಚ್ ಮಾಡ್ತಾ ಹೋಗ್ತೇವೆ. ಮುಖ್ಯವಾಗಿ ಯಾರು IAS ಕನ್ನಡದಲ್ಲಿ ಬರೀಬೇಕಂತ ಇದ್ದೀರಾ, ಅವರಿಗಂತೂ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಜಾಯ್ನ್ ಅನ್ ಅಕಾಡೆಮಿ ಪ್ಲಸ್ ಕರ್ನಾಟಕ ಪಿ ಸೆಕ್ಷನಲ್ಲಿ. ನೀವು ಕಂಪ್ಲೀಟಾಗಿ ಕನ್ನಡದಲ್ಲಿ ಯಾರು ಪ್ರಿಪೇರ್ ಮಾಡ್ತಿದ್ದೀರಾ ಅವ್ರಿಗೆ ಕಂಪ್ಲೀಟ್ ಪ್ರಿಪ್ರೇಷನ್ನ ಮಾಡಿಸ್ಕೊಡ್ತೀವಿ ನಿಮಗೆ. ಮುಖ್ಯವಾಗಿ ಇದರ ವಿಶೇಷತೆ ಈ ಅನ್ ಅಕಾಡೆಮಿ ಪ್ಲಸ್ ಏನಾದರೆ, ನಾನು ಕೂಡ ಅನ್ ಅಕಾಡೆಮಿ ಪ್ಲಸ್ಸಲ್ಲಿ ಟೀಚ್ ಮಾಡ್ತಿದ್ದೀನಿ. ಅಲ್ಲಿ ಒಂದ್ಸತಿ ನೀವು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ನಿಮಗೆ ನಾನೊಬ್ಬನೇ ಕೋರ್ಸ್ ಅಲ್ಲ, ನನ್ನಂತಹ ಮೋರ್ ದ್ಯಾನ್ 30+ ಕರ್ನಾಟಕದ ಟಾಪ್ ಎಜುಕೇಟರ್ಸ್ಗಳ ಕ್ಲಾಸ್ಗಳನ್ನ ಕೇಳ್ತಾ ಹೋಗ್ಬೋದು. ಅದರ ಇಂಪಾರ್ಟೆನ್ಸ್ ಏನು ಅಂತಂದರೆ, ನೀವು IAS ಮತ್ತು KS ಪ್ರಿಪ್ರೇಷನ್ ನಡೆಸೋಕ್ಕೆ ದೆಹಲಿ ಮತ್ತು ಹೈದರಾಬಾದ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಅದೇ ಒಂದು ಮಾದರಿಯ ಬೋಧಾ ವಿಧಾನದಲ್ಲಿ ಮುಖ್ಯವಾಗಿ ಸೇಮ್ ಕ್ವಾಲಿಟಿ ಇರತಕ್ಕಂಥ ನೋಟ್ಸ್ಗಳನ್ನು ಕೂಡ ನಿಮಗೆ ಕೊಡ್ತೀವಿ. ಮುಖ್ಯವಾಗಿ ಟೆಸ್ಟ್ಸ್ಗಳನ್ನು ಸಪ್ರೇಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಟೆಸ್ಟ್ಸ್ಗಳನ್ನು ಸಪ್ರೇಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಮಗೆ ಯಾವುದೇ ಎಕ್ಸಾಮ್ಸ್ ಸ್ಟಾರ್ಟ್ ಆಗಲಿ ಅದಕ್ಕೆ ಸಂಬಂಧಪಟ್ಟಂತಹ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ ಕಂಪ್ಲೀಟಾಗಿ. ಮತ್ತು ನಾವು ಲೈವಲ್ಲಿ ಕ್ಲಾಸ್ಗಳನ್ನು ಹೇಳಬೇಕಾದ್ರೆ, ಸರ್ ನನಗೆ ಟೈಮು ಆಗೋದಿಲ್ಲ, ನಾನು ಏನು ಮಾಡಬೇಕು ಅಂತ ಪಕ್ಷದಲ್ಲಿ ನಿಮಗೆ ಅದು ಆಫ್ಲೈನಲ್ಲಿ ಸಿಗುತ್ತೆ. ಕಂಟಿನ್ಯೂಸ್ಗೆ ನೋಡ್ತಾ ಹೋಗ್ಬೋದು. ಒಂದು ವರ್ಷದ ತೊಗೊಂಡ್ರೆ ನಮಗೆ ಒಂದು ವರ್ಷದವರೆಗೆ ನಾವು ಯಾವ್ಯಾವ ಕೋರ್ಸನ್ನು ಮಾಡ್ತೀವಿ ಎಲ್ಲವೂ ಕೂಡ ನಿಮಗೆ ಅನ್ಲಿಮಿಟೆಡ್ಗೆ ಸಿಗ್ತದ್ದು. ಮುಖ್ಯವಾಗಿ ಪ್ರತಿಯೊಂದು ಎಜುಕೇಟರ್ ಜೊತೆ ನೋಟ್ಸ್ ಕೂಡ ಸಿಗುತ್ತೆ, ಈ 30+ ಎಜುಕೇಟರ್ ಜೊತೆ ಕೂಡ ನೀವು ಮಾತಾಡ್ಬೋದು ಅವ್ರ ಜೊತೆ ಡೌಟ್ಗಳನ್ನು ಕೇಳಬಹುದು ಅಂತಹ ಒಂದು ಅವಕಾಶ ಕೂಡ ಇದೆ. ನಾನು ಕೂಡ ನಿಮಗೆ ಅಲ್ಲಿ ಟೀಚ್ ಮಾಡ್ತಿದ್ದೀನಿ, ಅಲ್ಲೂ ಕೂಡ ಬಂದು ನೀವು ಜಾಯ್ನ್ ಆಗ್ಬೋದು. ಮುಖ್ಯವಾಗಿ ನಾನು ಹಿಸ್ಟ್ರಿ ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಿಮಗೆ ನಾನು ಮುಗಿಸ್ಕೊಡ್ತೀನಿ, ಕಂಪ್ಲೀಟಾಗಿ ಆಲ್ರೆಡಿ ಮುಗಿಸ್ಕೊಡ್ತೀನಿ. ಓಕೆ, ಮುಖ್ಯವಾಗಿ ಯಾಕೆ ಹೇಗೆ ಜಾಯ್ನ್ ಆಗೋದು, ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಅವರಿಗೆ ಸಿಂಪಲಾಗಿ ಹೇಳ್ತಾ ಹೋಗಿ ಯಾವ ರೀತಿ ಜಾಯ್ನ್ ಆಗಬೇಕು ಅಂತೇಳಿ. ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ಆಗಿ ನಿಮ್ಮ ಜಿಮೇಲ್ ಅಥವಾ ಫೋನ್ ನಂಬರ್ ಕೊಟ್ಟು ಲಾಗಿನ್ ಆದ ನಂತರ ನಿಮ್ಮ ಕರ್ನಾಟಕ ಪಿ ಸಿಲಿ ಸೆಕ್ಷನಲ್ಲಿ ಗೋಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಪಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಅನ್ ಅಕಾಡೆಮಿಲಿ ಎಲ್ಲ TNPSC, TSPSC ಎಲ್ಲ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಟೀಚ್ ಮಾಡ್ತಾ ಹೋಗ್ತಾರೆ. ಕರ್ನಾಟಕ ಪಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಪ್ಲಸ್ಸನ್ನು ಕ್ಲಿಕ್ ಮಾಡಿ. ಪ್ಲಸ್ ನಂತರ ಈ ರೀತಿಯಾಗಿ ಬರ್ತಕ್ಕಂಥದ್ದು ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡಿ. ಗೆಟ್ ಸಬ್ಸ್ಕ್ರಿಪ್ಷನ್ ನಿಮಗೆ ಪ್ಯಾಕಲ್ ಸಿಕ್ತಾಗುತ್ತೆ, 1 ಮಂತ್, 3 ಮಂತ್, 6 ಮಂತ್, 12 ಮಂತ್, 24 ಮಂತ್. ನಾವು ನಿಮಗೆ ಪ್ರಿಫರ್ ಮಾಡೋದು ದಿಸ್ ಇಸ್ 12 ಮಂತ್. ಒಂದು ವರ್ಷದ ಬ್ಯಾಗು ಕೇವಲ ₹583 ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಕೇವಲ ₹7,000, ಒಂದು ವರ್ಷಕ್ಕೆ ₹7,000. ಅನ್ಲಿಮಿಟೆಡ್ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಪ್ರತಿಯೊಂದು ಅನ್ಲಿಮಿಟೆಡ್ ಕ್ಲಾಸ್, ನನ್ನಂತಹ ಮೋರ್ ದನ್ 30+ ಎಜುಕೇಟರ್ಸ್ಗಳು ಸಿಗ್ತಾರೆ. ಇತಿಹಾಸ ಕ್ಲಾಸ್ ನಿಮ್ಗೆ ಒಬ್ರದ್ದು ಇಷ್ಟ ಆಗಿಲ್ಲ ಅಂದ್ರೆ ಪಕ್ಷದಲ್ಲಿ ಇತಿಹಾಸವನ್ನೇ 3 ಜನ ಟೀಚರ್ಸ್ಗಳು ಟೀಚ್ ಮಾಡಿರ್ತಾರೆ. ಯು ಕ್ಯಾನ್ ಗೋ ಟು ದಟ್. ನೀವು ಯಾವ ಟೀಚರ್ ಬೇಕೋ ಮಾಡ್ಬೋದು. ಸರ್ ನನ್ನ 3 ಜನದ್ದು ಬೇಕು? ಎಸ್, ಯು ಕ್ಯಾನ್. ಅದು ಆ ಒಂದು ಅವಕಾಶ ಅನ್ಲಿಮಿಟೆಡ್ ಇದ್ಕೊಂಡು ಈ ಒಂದು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಇಂಟ್ರೆಸ್ಟ್ ಇದೆ ತೆಗೆದುಕೊಳ್ಬೋದು. ಮತ್ತೆ ನಂತರ ಇದೆ, ನೀವು ಕ್ಲಿಕ್ ಮಾಡ್ಕೊಳ್ಳಿ ಬೇಕಾದ ಪ್ಯಾನನ್ನು, ಯಾವ್ದಾದ್ರು ಕ್ಲಿಕ್ ಮಾಡ್ಕೊಳ್ಳಿ, ಕಂಟಿನ್ಯೂನ ಕೊಡಿ. ನಂತರ ಈ ರೀತಿ ಬರುತ್ತೆ, ಇಲ್ಲಿ ನಿಮಗೆ ₹7,000 1 ಇಯರ್ ಪ್ಯಾಕ್ ತೊಗೊಂಡ್ರೆ ನವೀನ ಲೈವ್ ಅಂತ ಇದ್ದೀವಿ. ನವೀನ ಲೈವ್, NAVEENA ಲೈವ್, ಈ ಒಂದು ರೆಫರ್ ಕೂಡ ಇಲ್ಲಿ ಹಾಕ್ಬಿಟ್ಟು ಅಪ್ಲೈ ಅಂತ ಕೊಡಿ. ನಿಮಗೆ 7,000 ಇದ್ದಿದ್ದು ನಿಮಗೆ 6,300 ಆಗುತ್ತೆ. 10% ಕಂಪ್ಲೀಟಾಗಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ.
ಈ ಒಂದು ರೆಫರ್ ಕೂಡ ಯೂಸ್ ಮಾಡಿ, ನವೀನ ಲೈವ್ ಅಂತೇಳಿ ಇದನ್ನು ಬರೆದಿಟ್ಕೊಳ್ಳಿ, ನವೀನ ಲೈವ್ ಅಂತೇಳಿ ನೀವು ಅನ್ ಅಕಾಡೆಮಿ ಪ್ಲಸ್ಗೆ ಜಾಯ್ನ್ ಆಗುವ ಯೂಸ್ ಮಾಡ್ಕೋಬಹುದು. ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ 10% ಡಿಸ್ಕೌಂಟ್ ಸಿಗುವಂಥದ್ದು. ನಿಮಗೆ ಬೇಕಾದ ರೀತಿಯಲ್ಲಿ ನೆಕ್ಸ್ಟ್ ಪೇ ಮಾಡ್ಬೋದು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಯಾವ ರೀತಿ ಬೇಕಾದ್ರೂ ಪೇ ಮಾಡ್ಬೋದು, ಗೂಗಲ್ ಪೇ, ಫೋನ್ ಪೇ, ಓಕೆ, ಯಾವ ರೀತಿ ಬೇಕಾದ್ರೂ ಕೂಡ ನೀವು ಪೇ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು. ಎಸ್, ಇಷ್ಟ ಇದ್ದರೆ ಜಾಯ್ನ್ ಆಗ್ಬೋದು. ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು, ಅಲ್ಲಿ ಬಂದು ನೀವು ನನ್ನ ಜೊತೆ ಕಾಂಟ್ಯಾಕ್ಟನ್ನು ಮಾಡ್ಬೋದು, ನನ್ನ ಜೊತೆಗೆ ನೀವು ಡಿಸ್ಕಷನ್ ಕೂಡ ಮಾಡಬಹುದು. ಎಸ್, ಮತ್ತು ಅನ್ ಅಕಾಡೆಮಿಯಲ್ಲಿ ನನಗೆ ನನ್ನಂತ ನವೀನ ಸಿಸ್ ಹೋಗಿ ಟೈಪ್ ಮಾಡಿ, ನವೀನ ಅಂತ ನವೀನ ಟಿಯರ್ ಅಂತ ಸರ್ಚ್ ಮಾಡಿ, ನವೀನ ಟಿಯರ್ ಅಂತ ಸರ್ಚ್ ಮಾಡಿ, ನನಗೆ ನನಗೆ ಸಂಬಂಧಪಟ್ಟ ಒಂದು ಫ್ರೀ ಕೋರ್ಸ್ ಇದೆ ನಿಮಗೆ, ಅಲ್ಲಿ ದಿಸ್ ಇಸ್ ಮೋರ್ ದ್ಯಾನ್ 400 ವಿಡಿಯೋಸ್ಗಳನ್ನ ಅದು ಅಪ್ಲೋಡ್ ಆಗಿದೆ. ಇವತ್ತಿಗೆ ನಾನು ಆ ಮೋರ್ ದ್ಯಾನ್ 100+ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಎಂಜಾಯ್ ದ ವಿಡಿಯೋ. ಓಕೆ, ಕರ್ನಾಟಕದ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತೇಳಿ ಕಂಪ್ಲೀಟ್ ಆಗಿ ಕರ್ನಾಟಕ ಸಂಬಂಧಪಟ್ಟಂತೆ, ಡಿಸ್ಟ್ರಿಕ್ ವೈಸು ಕರ್ನಾಟಕ ಆಗಿ ಸಂಬಂಧಪಟ್ಟಂತೆ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಎಲ್ಲವನ್ನೂ ಕೂಡ ಈ ಒಂದು ಒಂದು ಕೋರ್ಸ್ ಒಳಗಡೆ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಆ ಒಂದು ಕೋರ್ಸನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.